ಮುನ್ನುಡಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮುನ್ನುಡಿ ಬರೆದ ನಟಿ ಛಾಯಾ ಸಿಂಗ್ ನಂತರ ಎರಡು ಸಾವಿರದ ಒಂದರಲ್ಲಿ ಚಿಟ್ಟೆ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಚಿಟ್ಟೆಯಂತೆ ಹಾರಾಡುವ ಎಲ್ಲ ಮುನ್ಸೂಚನೆಯನ್ನ ನೀಡಿದ್ರು ನಂತರ ಗುಟ್ಟು ತುಂಟಾಟ ಬಲಗಾಲಿಟ್ಟು ಒಳಗೆ ಬಾ ಎಂಬ ಚಿತ್ರಗಳಲ್ಲಿ ನಟಿಸಿದ್ರು ಆದರೆ ಅವರು ಕನ್ನಡ ಚಿತ್ರರಂಗಕ್ಕೆ ನಿಜವಾಗಲೂ ಬಲಗಾಲಿಟ್ಟರ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತೆ ಹೌದು ಉತ್ತರ ಪ್ರದೇಶ ಮೂಲದ ಛಾಯಾ ಸಿಂಗ್ ಹುಟ್ಟಿದ್ದು ಬೆಂಗಳೂರಿನಲ್ಲಿ ನಮ್ಮ ಕನ್ನಡದ ನಟಿಯರಿಗಿಂತ ಸುಂದರವಾಗಿ ಕನ್ನಡ ಭಾಷೆಯನ್ನ ಇದ್ರು ಆದರೆ ಇದ್ದಕ್ಕಿದ್ದಂತೆ ಕನ್ನಡ ಸಿನಿಮಾಗಳ ಸೌಂಡೇ ಇಲ್ಲದಂತಾಯಿತು ಕನ್ನಡದಲ್ಲಿ ಅವಕಾಶಗಳು ಕಡಿಮೆ ಆದಾಗ ತೆಲುಗು ತಮಿಳು ಮಲಯಾಳಂ ಸಿನಿಮಾಗಳತ್ತ ಮುಖ ಮಾಡಿದ್ರು ಹಾಗೂ ಬೆಂಗಾಲಿ ಸಿನಿಮಾ ಒಂದರಲ್ಲಿ ಕೂಡ ನಟಿಸಿದ್ದಾರೆ ಕನ್ನಡ ಟಿವಿ ಸೀರಿಯಲ್ಗಳಲ್ಲಿ ಕೂಡ ನಟಿ ಛಾಯಾ ಸಿಂಗ್ ನಟಿಸಿದ್ದಾರೆ ಕಿರುತೆರೆ ವಾಹಿನಿಗಳಲ್ಲಿ ಪ್ರಸಾರವಾಗುತ್ತಿದ್ದ ಸರೋಜಿನಿ ಪ್ರೇಮ ಕಥೆಗಳು ಹಾಗೂ ಇತ್ತೀಚೆಗೆ ಉದಯಾ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ನಂದಿನಿ ಸೀರಿಯಲಲ್ಲೂ ಕೂಡ ಛಾಯಾ ಸಿಂಗ್ ನಟಿಸಿದ್ದಾರೆ ಕನ್ನಡದ ಕುಣಿಯೋಣು ಬಾರ ರಿಯಾಲಿಟಿ ಶೋ ಸೇರಿದಂತೆ ಕೆಲವು ರಿಯಾಲಿಟಿ ಶೋಗಳಿಗೆ ಜಡ್ಜ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಕನ್ನಡದಲ್ಲಿ ಸುಮಾರು ಎಂಟಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಛಾಯಾ ಸಿಂಗ್ ಅವರ ಕನ್ನಡದ ಕೊನೆಯ ಚಿತ್ರ ಕಾಕಿ ತಮಿಳು ಸಿನಿಮಾಗಳಲ್ಲಿ ಕೆಲವು ವರ್ಷಗಳಿಂದ ಹೆಚ್ಚಾಗಿ ಛಾಯಾ ಸಿಂಗ್ ಪೋಷಕ ಪಾತ್ರದಲ್ಲಿ ಇದ್ದಾರೆ ಇನ್ನು ತಮಿಳು ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾಗ ತಮಿಳಿನ ಸಿನಿಮಾ ಹಾಗೂ ಕಿರುತೆರೆ ನಟ ಕೃಷ್ಣ ಎಂಬುವವರ ಪರಿಚಯ ಆಗಿ ಪರಿಚಯ ಪ್ರೀತಿಯಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೃಷ್ಣ ಹಾಗೂ ಛಾಯಾ ಸಿಂಗ್ ನಡುವೆ ಮದುವೆ ಹಾಕುತ್ತಾರೆ ಮೂವತ್ತೆಂಟರ ಹರೆಯದ ತಮಿಳು ತೆಲುಗು ಕನ್ನಡ ಚಿತ್ರಗಳಲ್ಲಿ ಹಾಗೂ ಸೀರಿಯಲ್ಗಳಲ್ಲಿ ನಟಿಸುತ್ತಾ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದಾರೆ ನಟಿ ಸಿಂಗ್ ನಿಮಗೂ ಕೂಡ ನಟಿ ಛಾಯಾ ಸಿಂಗ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು